ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಬಗ್ಗೆ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ. ಲೀಗಲ್ ಟೀಮ್ ಜೊತೆ, ಕಾನೂನು ತಂಡದ ಜೊತೆಯಲ್ಲಿ ಕೂತ್ಕೊಂಡು ನಾವು ಚರ್ಚೆಯನ್ನು ಮಾಡಿ ಸಿ ಎಂ ಮುಂದಕ್ಕೆ ಹೋಗ್ತಾರೆ. ಇದರಲ್ಲಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ, ನಾವೇನು ಬಿಟ್ಬಿಡಲ್ಲ ಇದನ್ನು. ನಾವು ಚರ್ಚೆ ಮಾಡ್ತೀವಿ ಕಾನೂನು ತಜ್ಞರೊಂದಿಗೆ, ನಮ್ಮ ಕಾನೂನು ತಂಡದೊಂದಿಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಕೂಡ ಮುಂದುವರಿತಾರೆ. ಕ್ಯಾಬಿನೆಟ್ ಸಲಹೆ ನೀಡಿದ ಮೇಲೆ ಕೂಡ ಇವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದನ್ನು. ಅವರಿಗೆ ಮೊದಲಿನಿಂದಾನು ಕೂಡ ಮೇಲಿನಿಂದ, ಎಲ್ಲಿಂದ, ಹೈಕಮಾಂಡ್ನ ಕಡೆಯಿಂದ ಒತ್ತಡ ಇದೆ ಅವರಿಗೆ. ಇದರಿಂದ ಸ್ಪಷ್ಟವಾಗ್ತಾ ಇದೆ ನಮಗೆ, ಮುಖ್ಯಮಂತ್ರಿ ಆದೇಶ ಕೊಟ್ಟಿರ್ತಕ್ಕಂಥ ಬಗ್ಗೆ ನಿಖರವಾದ ಮಾಹಿತಿನೇ ಇಲ್ಲ. ನಮ್ಮ ವೈಫ್ಗೆ ಈ ಥರ ನಿವೇಶನ ಕೊಟ್ಬಿಡಿ ಅಂತ ಎಲ್ಲಾದರೂ ಅವ್ರ ಆದೇಶ ಪತ್ರನೋ, ಕರೆನೋ, ಒತ್ತಡನೋ, ಮೆಸೇಜು ಏನೋ ಇರಬೇಕಲ್ವಾ? ಒಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನಾವು ಎಳೆ ಎಳೆಯಾಗಿ ಇವರ ಶೋಕಾಸ್ ನೋಟಿಸ್ಗೆ ಉತ್ತರ ಕೂಡ ಕೊಟ್ಟಿದ್ದೀವಿ. ರಾಜ್ಯಪಾಲರ ಕಚೇರಿನೇ ದುರುಪಯೋಗ ಆಗ್ತಾ ಇದೆ ಇಲ್ಲಿ ಅಂಥೇಳಿ ಬೆಂಗಳೂರಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ನಾನು 40-50 ವರ್ಷದ ರಾಜಕಾರಣದಲ್ಲಿ ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅಂಥದ್ರಲ್ಲಿ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂಥೇಳಿ ಅವರು ಕೂಡ ಹೇಳಿದರು. ಆದ್ದರಿಂದ ಅದನ್ನು ಯಾವ ರೀತಿ ಈಗ ಹೋರಾಟ ಮಾಡೋದನ್ನು ನಾವು ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿರಿ, ಅದು ಒಳ್ಳೆ ಕಥೆ ಆಯ್ತಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೇವೆ ಮತ್ತು ನಿಂತ್ಕೊಳ್ಳೋದ್ರಲ್ಲಿ ಏನು ಅದೇನು ಸಪರೇಟಾಗಿ ಹೇಳೋವಂಥದ್ದೇನಿಲ್ಲ. ಈ ವಿಷಯ, ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ನಂತರ ಮತ್ತು ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಬಿ ಜೆ ಪಿಯವರು ಆಪಾದನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದು ಮುಂದೆ ನೋಡಿದೆ, ತನ್ನ ವಿರುದ್ಧನೇ ಒಂದು ಕಮಿಷನನ್ನು ಅವರು ನೇಮಕ ಮಾಡ್ತಾರೆ ಅಂದರೆ ಅವರು ನಾನು ಏನು ಮಾಡಿಲ್ಲ ಅನ್ನೋದು ಅವರಿಗೆ ಜನಸಮುದಾಯಕ್ಕೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಆ ರೀತಿ ಅವರು ಹೆದರ್ಕೊಂಡು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಎಂದಿದ್ದರೆ ಕಮಿಷನ್ ಯಾಕೆ ಮಾಡೋರು? ಇವತ್ತು ಕಮಿಷನ್ ಮಾಡಿದ್ದಾರೆ, ಕಮಿಷನ್ನಲ್ಲಿ ಮೂಡಾದಲ್ಲಿ ಏನೆಲ್ಲ ನಡೆದಿದೆ, ಇಲ್ಲಿವರೆಗೂ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೆ, ಯಾವ ಪಕ್ಷದವ್ರಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಆ ಕಮಿಷನ್ ವರದಿನೇ ಬಂದಿಲ್ಲ ಇನ್ನು ಅಂತ ಹೇಳಿದಾಗ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದು ಎಸ್ ಸರಿ, ವೆನ್ ದೇರ್ ಈಸ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಗೋಯಿಂಗ್, ಹಿ ಶುಡ್ ಹ್ಯಾವ್ ವೈಟೆಡ್, ಒಂದೆರಡು ದಿನ ರಿಪೋರ್ಟ್ ಬರೋವರೆಗೂ ಕಾಯಬೇಕಿತ್ತು. ಒಂದು ವೇಳೆ ಅದರಲ್ಲೇ ತಪ್ಪಾಗಿದೆ ಅಂತ ಬಂದಿದ್ರೆ ಇವ್ರಿಗೆ ಇನ್ನೂ ಸ್ಟ್ರೆಂತ್ ಆಗ್ತಿತ್ತಲ್ಲ ಪ್ರಾಸಿಕ್ಯೂಷನ್ ಕೊಡೋ ಪರ್ಮಿಷನ್ ಕೊಡೋದಕ್ಕೆ, ಇವರಿಗೆ ಇವ್ರ ಕೈ ಬಲ ಆಗ್ತಿತ್ತು. ಈಗ ಒಂದು ವೇಳೆ ಆಗಿಲ್ಲ ಅಂತಾದಾಗ, ಈಗ ಕಮಿಷನ್ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವ, ಕಾನೂನಾತ್ಮಕವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗವರ್ನರ್ ಮಾಡಿದ ತಪ್ಪು ಅಂತ. ವೆನ್ ದೇರ್ ಈಸ್ ಅನ್ ಜುಡಿಷಿಯಲ್ ಕಮಿಷನ್ನೇ ಈ ರೀತಿ ವರದಿ ಕೊಟ್ಟಿದೆ ಇಲ್ಲ ಅಂಥೇಳಿ, ಆದರೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪಾದನೆ ಆಗುತ್ತೆ. ಮುಖ್ಯಮಂತ್ರಿಗಳೇ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ,